ಆಕಾಶವಾಣಿ ಪ್ರಸಾರ ಸೇವೆಯ ಸಾರ್ಥಕ ಪಯಣ. ಆಕಾಶವಾಣಿ ಸಾರ್ವಜನಿಕ ಪ್ರಸಾರ ಸೇವಾ ದಿನ ಆಚರಿಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ರೂಪಕ ರಚನೆ ಹಾಗೂ ಪ್ರಸ್ತುತಿ ಶರಣಬಸವ ಚೋಳಿನ್. ಕೇಳಿ ರೂಪಕ ಪ್ರಸಾರ ಸೇವೆಯ ಸಾರ್ಥಕ ಪಯಣ. ಬಡಕಲು ಶರೀರ, ಸದೃಢ ಹೆಜ್ಜೆ, ದಿವ್ಯ ತೇಜದ ಕಂಗಳು, ಅಸಹಕಾರದ ನೋಟ, ಸರಿಯಿತು ಪರತಂತ್ರ, ಮೆರೆಯಿತು ಸ್ವಾತಂತ್ರ್ಯ, ಸೇವೆಯೇ ಉಸಿರು, ಕೊನೆಯವರೆಗೂ ಹಸಿರು. ಹೌದು, ಮಹಾತ್ಮ ಗಾಂಧೀಜಿಯವರು ಕಳೆದ ಶತಮಾನದ ರಾಜಕೀಯ ಸಂತ. ಭಾರತೀಯರೆಲ್ಲರ ಮನದಲ್ಲಿ ಶಾಂತಿಯ ತೋಟ ಸ್ಥಾಪಿಸಿದ ಗಾಂಧೀಜಿ ಸರ್ವಜನರ ಪ್ರತಿನಿಧಿಯಾಗಿದ್ದರು. ಸ್ವಾತಂತ್ರ್ಯ ಹೋರಾಟದ ಯಶಸ್ವಿ ನಾಯಕ. ಶಾಂತಿ ಮಂತ್ರದಿಂದ ಅಸಹಕಾರ ಚಳುವಳಿ ನಡೆಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಗಾಂಧೀಜಿ, ದೀನ ದಲಿತರ ಕಾಮಧೇನು. ಅಂತಹ ಮೇರು ವ್ಯಕ್ತಿತ್ವದ ಗಾಂಧೀಜಿ 1947 ನವೆಂಬರ್ 12 ತಾರೀಖು ಆಕಾಶವಾಣಿಗೆ ಐತಿಹಾಸಿಕ ಭೇಟಿ ನೀಡಿದರು. ಆಕಾಶವಾಣಿಗೆ ಅದೊಂದು ಸ್ಮರಣೀಯ ಅನುಭವ. ಆ ದಿನವನ್ನು ಆಕಾಶವಾಣಿ ಸಾರ್ವಜನಿಕ ಪ್ರಸಾರ ಸೇವೆ ದಿನ ಎಂದು ಆಚರಿಸುತ್ತಿದೆ. ಇದೀಗ ನಮಗೆ ಅಮೃತ ಸ್ವಾತಂತ್ರ್ಯೋತ್ಸವದ ಗಳಿಗೆ ಕೂಡ ಜೊತೆಯಲ್ಲಿದೆ. ಸ್ವಾತಂತ್ರ್ಯ ಹೋರಾಟದ ಮೇರು ನಾಯಕ ಗಾಂಧೀಜಿ ಆಕಾಶವಾಣಿಗೆ ಭೇಟಿ ಕೊಟ್ಟಾಗ ಆಕಾಶವಾಣಿಯು ತನ್ನ ಪ್ರಸಾರ ಸೇವೆಯ ಸಾರ್ಥಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಆಕಾಶವಾಣಿಯ ಸೇವೆಯಾದರೂ ಎಂತಹುದು. ಭಾರತೀಯ ರೇಡಿಯೋ ಮಾನವೀಯತೆಯ ಸಂಭ್ರಮದ ಪ್ರತೀಕ. ಪಂಡಿತರಿಂದ ಪಾಮರರವರೆಗೆ ಸಮಾಜದ ಎಲ್ಲ ಸ್ತರದ ದನಿಗಳ ಪ್ರತಿನಿಧಿಯಾಗಿದೆ ಆಕಾಶವಾಣಿ. ತನ್ನ ಕಾರ್ಯಕ್ರಮಗಳ ಮೂಲಕ ಸಂಗೀತ, ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ, ಜಾನಪದ, ಇತಿಹಾಸ ಹೀಗೆ ವೈವಿಧ್ಯಮಯವಾಗಿ ಜನರನ್ನು ತಲುಪಿದೆ. ಎಲ್ಲೆಡೆ ಜ್ಞಾನದ ಬೆಳಕನ್ನು ಹರಿಸುವ ಕೈಂಕರ್ಯದಲ್ಲಿ ನಿರಂತರವಾಗಿ ನಿರತವಾಗಿದೆ. ಸರ್ವಜನರ ಪ್ರತಿನಿಧಿಯಾಗಿದ್ದ ಮಹಾತ್ಮ ಗಾಂಧೀಜಿ ಅವರು ಆಕಾಶವಾಣಿಗೆ ಭೇಟಿ ನೀಡಿದ ಈ ಶುಭ ದಿನ ಸಾರ್ವಜನಿಕ ಪ್ರಸಾರ ಸೇವೆಯ ದಿನ. ಆಕಾಶವಾಣಿ ಹಿರಿಮೆ ಸಾರಿದ ವರಕವಿ ದರ ಬೇಂದ್ರೆ ಅವರ ಗೀತೆ. ಮನುಕುಲದ ಒಳಿತಿಗಾಗಿ ಸದಾ ಹಾರೈಸಿದ ಗಾಂಧೀಜಿಯವರಂತೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಮಾಹಿತಿ, ಮನರಂಜನೆ, ಶಿಕ್ಷಣದ ಧ್ಯೇಯ ಹೊತ್ತು ಆಕಾಶವಾಣಿ ತಲುಪುತ್ತಿದೆ. ಆಕಾಶವಾಣಿಯು ಅಂದಿನ, ಇಂದಿನ, ಎಂದೆಂದಿನ ಅಸ್ಮಿತೆ ಹಾಗೂ ಸಾಕ್ಷಿಪ್ರಜ್ಞೆ. ಈ ಕುರಿತಂತೆ ಹಲವು ಹಿರಿಯರು, ಅಭಿಮಾನಿಗಳು ಮತ್ತು ಪ್ರಸಾರ ಸೇವೆಯಲ್ಲಿ ಅನುಭವಗಳನ್ನು ಪಡೆದಿರುವವರ ಮಾತುಗಳನ್ನು ಮೆಲುಕು ಹಾಕೋಣವೇ. ಆಕಾಶವಾಣಿಯ ಉಪಮಹಾನಿರ್ದೇಶಕರಾಗಿದ್ದ ಡಾಕ್ಟರ್ HR ಕೃಷ್ಣಮೂರ್ತಿ 1947 ನವೆಂಬರ್ 12 ತಾರೀಕು ಮಹಾತ್ಮ ಗಾಂಧಿಯವರು ದೆಹಲಿಯ ಆಕಾಶವಾಣಿ ನಿಲಯಕ್ಕೆ ಬಂದಂತಹ ಐತಿಹಾಸಿಕ ದಿನ. ದೇಶದ ಅಚನೆಯ ನಂತರ ಪಕ್ಕದ ದೇಶದಿಂದ ಬಂದು ಕುರುಕ್ಷೇತ್ರದ ನಿರಾಶ್ರಿತರ ಶಿಬಿರದಲ್ಲಿ ತಾತ್ಕಾಲಿಕವಾಗಿ
ತಂಗಿದ್ದ ಲಕ್ಷಾಂತರ ನಿರಾಶ್ರಿತರಿಗಾಗಿ ಭರವಸೆಯ ಮಾತುಗಳನ್ನು ಆಡೋದಕ್ಕೆ ಮಹಾತ್ಮ ಗಾಂಧಿಯವರು ಆಕಾಶವಾಣಿ ನಿಲಯಿಸಿಕೊಂಡಿದ್ದರು. ಆಕಾಶವಾಣಿಯ ಸಾರ್ವಜನಿಕ ಸೇವೆಯ ಪರಿಕಲ್ಪನೆಗೆ ಸ್ಪಷ್ಟತೆ ಸಿಕ್ಕಿದ್ದು ಬಹುಶಃ ಅದೇ ದಿವಸ ಅಂತ. ಈ ಸಾರ್ವಜನಿಕ ಸೇವೆಯ ತತ್ವಗಳೇ ಆಕಾಶವಾಣಿಯ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ನೀಡಿತು. ಪ್ರಾರಂಭದ 5 ದಶಕಗಳಲ್ಲಿ ಆಕಾಶವಾಣಿ ಜನಸಾಮಾನ್ಯರ ಸ್ನೇಹಿತನಾಗಿ, ಕೀಟಚಿಂತಕನಾಗಿ, ಕಷ್ಟಕೋಟನೆಗಳ ಸಂದರ್ಭದಲ್ಲಿ ಆಪದ ಬಾಂಧವನಾಗಿ, ಮಾರ್ಗದರ್ಶಕನಾಗಿ ಕೆಲಸ ಮಾಡಿತು. ಸಾರ್ವಜನಿಕ ಪ್ರಸಾರ ಸೇವೆ ಅಂದ್ರೆ ಅದು ಆಕಾಶವಾಣಿ ಮಾಡತಕ್ಕಂತಹ ಕಾರ್ಯಕ್ರಮಗಳು ಅನ್ನುವ ಮಟ್ಟಿಗೆ ಆಕಾಶವಾಣಿ ಕಾರ್ಯಕ್ರಮಗಳು ಮನೆ ಮಾತಾಡಿ ಆಕಾಶವಾಣಿ ನಿಜವಾದ ರಾಷ್ಟ್ರೀಯ ಪ್ರಸಾರಕನಾಗಿ ರೂಪುಗೊಂಡಿದ್ದು ಈ ಅವಧಿಯಲ್ಲಿ. ಸಾರ್ವಜನಿಕ ಸೇವಾ ಪ್ರಸಾರದ ಗುರಿಯಿಂದ ಆಕಾಶವಾಣಿ ನಿಧಾನವಾಗಿ ದೂರ ಸರಿಯಲಿಕ್ಕೆ ಪ್ರಾರಂಭ ಆದದ್ದು 90ರ ದಶಕದಲ್ಲಿ. ಜಾಗತೀಕರಣ ಮತ್ತು ಉದಾರೀಕರಣದ ಹೊಸ ಅಲೆಯ ಸಂದರ್ಭದಲ್ಲಿ ಸರ್ಕಾರದ ನಿಯಂತ್ರಣ ಕಡಿಮೆಯಾಗಿ ಮಾರುಕಟ್ಟೆಯ ಶಕ್ತಿಗಳೇ ಆಕಾಶವಾಣಿಯ ಕಾರ್ಯಕ್ರಮಗಳ ಸ್ವರೂಪವನ್ನ ನಿರ್ಧರಿಸುವ ಪ್ರಕ್ರಿಯೆ ಪ್ರಾರಂಭವಾದಾಗ ಸಾರ್ವಜನಿಕ ಸೇವಾ ಪ್ರಸಾರ ದುರ್ಬಲ ಆಗ್ತಾ ಬಂತು. ಕಾರ್ಯಕ್ರಮಗಳು ಮಾರಾಟದ ಸರಕುಗಳಾಯಿತು, ಕೇಳುಗರು ಬಳಕೆದಾರರಾಯಿತು. ಇದು ಸಂತೋಷದ ವಿಷಯ ಏನಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಅತ್ಯಂತ ಅಗತ್ಯವಾದರೂ ಆದಾಯ ಗಳಿಸಿದ ಕಾರ್ಯಕ್ರಮಗಳನ್ನ ಜಾಣತನದಿಂದ ಕೈಬಿಡುವ ಪರಿಸ್ಥಿತಿಯನ್ನ ಈಗ ನಾವು ನೋಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ಪ್ರಸಾರ ಸೇವೆಯ ದಿನವನ್ನ ಆಚರಿಸ್ತಾ ಇದ್ದೇವೆ. ಇಂದು ನಾವು ನೋಡ್ತಾ ಇರತಕ್ಕಂತ ಮಾಧ್ಯಮ ಸ್ಫೋಟದ ಯುಗದಲ್ಲಿ ಆಕಾಶವಾಣಿ ತನ್ನ ಅನನ್ಯತೆಯನ್ನ ಕಾಪಾಡಿಕೊಳ್ಳಿ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಕಾರಣ ಆಕಾಶವಾಣಿಯ ಪ್ರತಿಭಾವಂತ ಕಾರ್ಯಕ್ರಮ ಸಿಬ್ಬಂದಿ. ಸಾರ್ವಜನಿಕ ಸೇವಾ ಪ್ರಸಾರದ ಈ ದಿವಸ ಈ ಸಂದರ್ಭದಲ್ಲಿ ಸಾರ್ವಜನಿಕ ಸೇವೆ ಮತ್ತು ವಾಣಿಜ್ಯ ಉದ್ದೇಶಗಳ ನಡುವೆ ಸ್ಪಷ್ಟ ಕೆರೆಯನ್ನು ನಾವು ಎಳೆಯಬೇಕಾಗಿದೆ. ಆದಾಯ ತರುವ ಕಾರ್ಯಕ್ರಮಗಳು ಬೇಕು, ಆದರೆ ಅದರ ಜೊತೆಗೆ ಆದಾಯ ತರದ ಆದರೆ ಸಾರ್ವಜನಿಕರ ಬದುಕನ್ನು ಶ್ರೀಮಂತಗೊಳಿಸುವ ಸಂಗೀತ, ಸಾಹಿತ್ಯ, ಕಲೆ ಮುಂತಾದ ಕಾರ್ಯಕ್ರಮಗಳಿಗೂ ಆದ್ಯತೆ ಇರಬೇಕು. ಸಾರ್ವಜನಿಕ ಸೇವೆ ಮತ್ತು ಆದಾಯದ ಉತ್ಪನ್ನ ಈ ಎರಡು ಭಿನ್ನ ಆಶೆಗಳಿದೆಯಲ್ಲ, ಇವುಗಳ ನಡುವೆ ಆರೋಗ್ಯಕರವಾದ ಸಮತೋಲನವನ್ನ ಸಾಧಿಸೋದೇ ಇಂದು ನಮ್ಮ ಮುಂದೆ ಇರತಕ್ಕಂತಹ ತುರ್ತು ಅಗತ್ಯ. ಹೈಕೋರ್ಟ್ ನ್ಯಾಯಮೂರ್ತಿ, ಗಾಂಧಿವಾದಿ, ಬಸವ ಚಿಂತಕ ಜಸ್ಟಿಸ್ ಅರಳಿ ನಾಗರಾಜ್, ಸಾರ್ವಜನಿಕ ಪ್ರಸಾರ ಸೇವಾ ದಿನ ಅಂತ ಆಚರಣೆ ಮಾಡ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ ಮತ್ತು ಶ್ಲಾಘನೀಯವಾದದ್ದು. ಈ ಟಿವಿ, ಫೇಸ್ಬುಕ್, ವಾಟ್ಸ್ಆಪ್ ಇವೆಲ್ಲವುಗಳ ಅಬ್ಬರದಲ್ಲಿಯೂ ಕೂಡ ಅನೇಕರು ಆಕಾಶವಾಣಿಯ ಶ್ರೋತೃಗಳು ಇರೋದು ಬಹಳ ಹೆಮ್ಮೆಯ ವಿಷಯ. ಆಕಾಶವಾಣಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕ, ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೇವೆಯ ಬಗ್ಗೆ ಮಹಾತ್ಮಾಜಿ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾನು ಬಹಳಷ್ಟು ಹಿಂದೆನೆ ನೋಡಿದೆ. ಮತ್ತೊಬ್ಬರಿಗೆ ನೀವು ಸೇವೆ ಮಾಡುವ ಮೂಲಕ ಅವರಿಗೆ ನೀವು ಯಾವುದೇ ಅನುಕೂಲ ಮಾಡಿಕೊಡುವುದಿಲ್ಲ, ಸಹಾಯ ಮಾಡೋದಿಲ್ಲ, ಮಹತ್ತರವಾದ ಏನನ್ನಾದರೂ ಮಾಡಿದ ಹಾಗೆ ಆಗೋದಿಲ್ಲ. ಆದರೆ ಸೇವೆ ಮಾಡುವ ಅವಕಾಶ ಕಲ್ಪಿಸಿ ಕೊಡುವ ಮೂಲಕ ಅವರು ನಿಮಗೆ ಬಹುದೊಡ್ಡ ಉಪಕಾರ ಮಾಡಿದ್ದಾರೆ ಅಂತ ತಿಳ್ಕೋಬೇಕು ಅಂತ ಬರೋದು. ಇದನ್ನು ನಾನು ನನ್ನ ಜೀವನದ ಮೂಲ ಮಂತ್ರವಾಗಿ ವಕೀಲನಾಗಿ ನ್ಯಾಯಾಧೀಶನಾಗಿ ಕರ್ತವ್ಯ ಸಲ್ಲಿಸಿದ್ದೇನೆ. ಮತ್ತೊಂದು ಹೇಳಿದ್ದಾರೆ ಗಾಂಧೀಜಿಯವರು ಸೇವೆಗೆ ಸಂಬಂಧಪಟ್ಟ ಹಾಗೆ, ಸೇವೆ ಮಾಡುವ ಅರ್ಹತೆ ನೂರಾರು ಜನರಿಗಿದ್ರೂ ಕೂಡ ಸೇವೆ ಮಾಡುವ ಅವಕಾಶವನ್ನು ಭಗವಂತ ಕೇವಲ ಕೆಲವರಿಗೆ ಮಾತ್ರ ಕೊಡ್ತಾನೆ. ಆ ಕೆಲವರಲ್ಲಿ ನೀವು ಒಬ್ಬರಾಗಬೇಕು. ಸೇವೆಯನ್ನು ನಿಸ್ವಾರ್ಥತನದಿಂದ ಪ್ರತಿಫಲ ಅಪೇಕ್ಷೆ ಇಲ್ಲದೇನೆ ಮಾಡಬೇಕು. ಹಾಗಾದಾಗ ಮಾತ್ರ ಸೇವೆ ಆಗ್ತದೆ, ಇಲ್ಲದೆ ಹೋದರೆ ಅದು ಶೋಷಣೆ ಆಗಬಹುದು, ಸ್ವಾಹ ಆಗಬಹುದು ಅನ್ನೋ ಮಾತನ್ನು ಗಾಂಧೀಜಿಯವರು ಹೇಳಿದ್ದರು ನಾನು ನೆನಪಿಟ್ಟುಕೊಂಡಿದ್ದೀನಿ. ಬಸವಣ್ಣನವರು ಒಂದು ವಚನದ ಒಂದು ಸಾಲು, ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಇಷ್ಟನ್ನು ಮಾತ್ರ ನಾವು ಜೀವನದಲ್ಲಿ ಭಾರತೀಯ ಪ್ರಜೆಗಳು ಅಳವಡಿಸಿಕೊಂಡಿದ್ದೇ ಆದರೆ ದುರಾಸೆಯನ್ನು ಹೋಗ್ತದೆ, ಅಪ್ರಾಮಾಣಿಕತನದನ್ನು ಹೋಗ್ತದೆ, ಲಂಚಗುಳಿತನ ಹೋಗ್ತದೆ, ಎಲ್ಲ ಸ್ವಚ್ಛ ಭಾರತ ನಿರ್ಮಾಣ ಆಗ್ತದೆ. ಆಕಾಶವಾಣಿಯನ್ನು ನಾನು 5-6 ವರ್ಷ ವಯಸ್ಸಿದ್ದಾಗಲಿದ್ದಾನೆ ಕೇಳ್ತಾ ಬಂದಿದ್ದೀನಿ. ಬೆಳಗಿನ ಪ್ರಾರಂಭದಲ್ಲಿ ಏನೊಂದು ಸಂಗೀತದ ಅಲೆ ಬರ್ತಿತ್ತು, ಮ್ಯೂಸಿಕ್ ಬರ್ತಿತ್ತು, ಅದು ಎಲ್ಲರನ್ನೂ ಆಕರ್ಷಿಸ್ತಿತ್ತು. ಪ್ರದೇಶ ಸಮಾಚಾರ, ಆಕಾಶವಾಣಿಯ ಸುದ್ದಿ ಸಮಾಚಾರ ಎಲ್ಲವನ್ನೂ ನಾನು ನೋಡ್ತಾ ಇದ್ದೆ. ಅದರ ಜೊತೆಗೆ ರೂಪಕಗಳು ಬಹಳ ಬರ್ತಿದ್ದು. ನಾನು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿದ್ದಾಗ 12 ರೇಡಿಯೋ ನಾಟಕಗಳನ್ನು ಆಕಾಶವಾಣಿ ಮೂಲಕ ಬಿತ್ತರಿಸಿ ಕಾನೂನಿನ ಅರಿವನ್ನು ಜನರಲ್ಲಿ ಮೂಡಿಸೋದಕ್ಕೆ ನಾನು ಪ್ರಯತ್ನ ಮಾಡಿದೆ. ಹೀಗಾಗಿ ಆಕಾಶವಾಣಿ ತನ್ನದೇ ಆದಂತಹ ವೈಶಿಷ್ಟ್ಯಪೂರ್ಣ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಅದು ಬಹಳ ಹೆಮ್ಮೆಯ ಸಂಸ್ಥೆ, ಅದು ಹಾಗೆ ಬೆಳೆದು ಬರಬೇಕು. ನಿಷ್ಪಕ್ಷ ಪಾತ್ರದಿಂದ
ಕಾರ್ಯ ನಿರ್ವಹಿಸ್ತಾ ಇದೆ. ಹಾಗಾಗಲಿ ಅಂತ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗಲಿ, ಹೆಚ್ಚು ಹೆಚ್ಚು ಶ್ರೋತೃಗಳನ್ನು ಆಕರ್ಷಿಸುವಂತಾಗಲಿ ಅಂತ ನಾನು ಹಾರೈಸ್ತೇನೆ. ಹಿರಿಯ ಸಾಹಿತಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ. ಶ್ರೋತೃಗಳೇ, ಕನ್ನಡ ಸಂಸ್ಕೃತಿ ಮೂಲಭೂತವಾಗಿ ಕೇಳು ಸಂಸ್ಕೃತಿ. ಹಾಗಾಗಿನೇ ನಮ್ಮಲ್ಲಿ ಕಥೆ ಹೇಳುವ, ಕಥೆ ಕೇಳುವ, ಗೀತೆ ಹಾಡುವ, ಗೀತೆ ಕೇಳುವ, ಕಾವ್ಯ ಹೇಳುವ, ಕಾವ್ಯ ಕೇಳುವ ಒಂದು ಸಂಪ್ರದಾಯ ಮೊದಲಿಂದಲೂ ಕೂಡ ಬರ್ತಾ ಇದೆ. ಆ ಸಂಪ್ರದಾಯವನ್ನು ಆಧುನಿಕ ಸಂದರ್ಭದಲ್ಲಿ ಅದ್ಭುತವಾಗಿ ವಿಶ್ವವ್ಯಾಪಿಯಾಗಿ ಬಳಸಿದ್ದು ನಮ್ಮ ರೇಡಿಯೋ. ರೇಡಿಯೋ ನಮ್ಮ ಸಂಸ್ಕೃತಿಯ ಮೂಲ ಪೋಷಕ ದ್ರವ್ಯಗಳಲ್ಲಿ ಬಹಳ ಮುಖ್ಯವಾದದ್ದು. ಈ ರೇಡಿಯೋದಿಂದ ನಾವು ಪಡೆದಿರುವಂತಹ ಉಪಯೋಗ ಅನಂತವಾದದ್ದು. ಜಗತ್ತನ್ನ ಒಂದು ಮಾಡುವುದರಲ್ಲಿ, ಗ್ರಾಮವನ್ನ ವಿಶ್ವ ಮಾಡುವುದರಲ್ಲಿ ಈ ರೇಡಿಯೋ ಮಾಡುತ್ತಿರುವಂತಹ ಕೆಲಸ, ಪ್ರೀತಿಯ ಕೆಲಸ, ಪ್ರೀತಿಯ ಕೆಲಸ ಅನುಪಮವಾದದ್ದು. ಈ ಸಂಭ್ರಮದಲ್ಲಿ ರೇಡಿಯೋಕ್ಕೆ ನನ್ನ ಅತ್ಯಂತ ಪ್ರೀತಿಯ ಹೃದ್ಯವಾದ ಶುಭಾಶಯ ಮತ್ತು ಅಭಿನಂದನೆ. ಹಿರಿಯ ಕಲಾವಿದೆ ಯಮುನಾ ಮೂರ್ತಿ. 1935 ಎನ್ ವಿ ಗೋಪಾಲಸ್ವಾಮಿ ಮೈಸೂರಿನಲ್ಲಿ ಮೊದಲ ಆಕಾಶವಾಣಿ ಕೇಂದ್ರ ಆರಂಭಿಸಿದ ದಿವಸದಿಂದ ಇವತ್ತುವರೆಗೂ ನಿರಂತರವಾಗಿ ನಾಟಕಗಳನುಸಾರ ಮಾತನೇ ಬಂದಿದೆ. ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ವಸ್ತುಗಳಲ್ಲದೆ ಸಮಕಾಲೀನ ವಸ್ತುಗಳನ್ನ, ಮಾಹಿತಿಯನ್ನ ಸ್ವಲ್ಪ ತಡ ಇಲ್ಲದೆ ನಾಟಕವಾಗಿ ರಚಿಸಿ ಜನಸಾಮಾನ್ಯರಿಗೆ ಮುಟ್ಟಿಸೋದ್ರಲ್ಲಿ ಆಕಾಶವಾಣಿ ಎಷ್ಟು ಯಶಸ್ವಿಯಾಗಿದೆ ಅನ್ನೋದಕ್ಕೆ ಉದಾಹರಣೆ ಅಂತಂದ್ರೆ, ನೀಲ್ ಆರ್ಮ್‌ಸ್ಟ್ರಾಂಗ್ ಚಂದ್ರನ ಮೇಲೆ ಮೊದಲ ಹೆಜ್ಜೆ ಇಟ್ಟ ಅಂತ ಸುದ್ದಿಲಿ ಬಂದ ಮರುಕ್ಷಣನೇ ಪ್ರಸಾರವಾದ ಅಂಗಳ ಲೋಕದ ತಿಂಗಳ ಕೇರಿ ರೂಪಕ. ಶುದ್ಧ ಕನ್ನಡ, ಸರಿಯಾದ ಉಚ್ಚಾರ, ಭಾವನೆಗೆ ಸೂಕ್ತ ಧ್ವನಿ ಬಳಕೆ, ದೃಶ್ಯ ಮಾಧ್ಯಮಗಳಿಗೆ ಒಳ್ಳೆ ಕಲಾವಿದರನ್ನ ಕೊಟ್ಟ ಕೀರ್ತಿ ಆಕಾಶವಾಣಿ ಸಲ್ಲುತ್ತೆ. ಇವತ್ತಿಗೂ ಒಬ್ಬ ಒಳ್ಳೆಯ ಸುದ್ದಿವಾಚಕ, ನಟ ಅಥವಾ ನಿರೂಪಕನ ನೋಡಿದಾಗ ಆಕಾಶವಾಣಿ ಕಲಾವಿದ ಇರ್ಬೇಕಿವನು ಅಂತ ಎಲ್ರಿಗೂ ಅನ್ಸೋದು ಸಹಜ. ನಾಟಕಕಾರರಿಗೆ ಸರ್ಕಾರದಿಂದ ಹೆಚ್ಚು ಮಾನ್ಯತೆ ಸಿಗದೇ ಇದ್ದು ಜನರ ಮನಸ್ಸಿನಲ್ಲಿ ಸಿಕ್ಕಿರೋ ಮಾನ್ಯತೆ ಎಣಿಸಕ್ಕಾಗದೇ ಇರೋಷ್ಟು. ನನ್ನ ಅಭಿಪ್ರಾಯದಲ್ಲಿ ಶ್ರವ್ಯ ಸಂಪೂರ್ಣ ರಸಾನುಭವ ನೀಡೋದು ಸಾಧ್ಯ ಅಂತ. ಬಾನುಲಿ ನಾಟಕ ಭೌತಿಕವಾಗಿ ಶ್ರವ್ಯ, ಮಾನಸಿಕವಾಗಿ ದೃಶ್ಯ. ದೃಶ್ಯಕ್ಕೆ ಸೀಮೆ ಇದೆ, ಶ್ರವ್ಯ ಸೀಮಾತೀತ. ನಟನಿಗಷ್ಟೇ ಅಲ್ಲ, ಬಾನುಲಿ ನಾಟಕಕಾರನಿಗೂ ತನ್ನ ಸಂಭಾಷಣೆಯಿಂದ ದೃಶ್ಯವನ್ನ ಶ್ರವ್ಯ ಮಾಡೋ ಕಲೆ ಸಿದ್ಧಿಸಿರ್ಬೇಕು. ಶ್ರೋತೃಗಳು ಕೂತು ನಿಂತು ಓಡಾಡ್ತಾ ಕೆಲಸ ಮಾಡ್ತಾ ಇದ್ದು ಕಿವಿಗಳನ್ನ ನಮಗ್ ಕೊಟ್ಟಿರ್ತಾರೆ. ದರಾ ಬೇಂದ್ರೆಯವರು ರಾತ್ರಿ ಹೊತ್ತು ತಮ್ಮ ಮನೆಯಿಂದ ರಸ್ತೆ ತುದಿಯವರೆಗೂ ಹೋಗಿ ವಾಪಸ್ ಬರೋದ್ರೊಳಗೆ ಎಲ್ಲಾರ ಮನೆಯಲ್ಲೂ ಹಾಕಿರೋ ನಾಟಕ ಕೇಳಿ ಆಮೇಲೆ ನನಗೆ ಅವರ ವಿಮರ್ಶೆ ತಿಳಿತಾ ಇದ್ರು. ರಂಗಮಂದಿರದಲ್ಲಿ ಕೂತು ನಾಟಕ ನೋಡೋರ್ಗಿಂತ ಕೇಳೋರ್ಗೆ ಕಿವಿ ಹೆಚ್ಚು ಚುರುಕಾಗಿರುತ್ತೆ. ಮೋದಿಯವರು ತಮ್ಮ ಮನ್ ಕೆ ಬಾತ್ಗೆ ಆಕಾಶವಾಣಿ ಮಾಧ್ಯಮವನ್ನ ಯಾಕೆ ಆರಿಸಿದ್ದಾರೆ ಅನ್ನೋದನ್ನ ಇದರಿಂದ ತಿಳಿಬಹುದು. ಆಕಾಶವಾಣಿ ಇತ್ತು, ಇದೆ, ಇರುತ್ತೆ, ಅದು ಅಮರ. ಚಲನಚಿತ್ರ ನಟ, ನಿರ್ದೇಶಕ, ನಿರ್ಮಾಪಕ ಬಿ ಸುರೇಶ್. ಆಕಾಶವಾಣಿ ಅನ್ನುವುದು ಬಹುತೇಕ ನಮ್ಮೆಲ್ಲರ ಜೀವನದ ಅವಿಭಾಜ್ಯ ಅಂಗ. ನನ್ನ ಬಾಲ್ಯದಲ್ಲಿ ಅಂತೂ ಆಕಾಶವಾಣಿಯ ಮೂಲಕವೇ ಸಮಯ ಪ್ರಜ್ಞೆಯನ್ನು ರೂಢಿಸಿಕೊಂಡದ್ದು ಹೌದು, ಮೌಲ್ಯ ಪ್ರಜ್ಞೆಯನ್ನು ರೂಢಿಸಿಕೊಂಡದ್ದು ಹೌದು, ನೈತಿಕ ಪ್ರಜ್ಞೆಯನ್ನು ರೂಢಿಸಿಕೊಂಡದ್ದು ಹೌದು. ಇಂತಹ ಆಕಾಶವಾಣಿ ನವೆಂಬರ್ 12ನೇ ತಾರೀಕನ್ನ ಸಾರ್ವಜನಿಕ ಪ್ರಸರಣ ದಿನ ಅಂತ ಆಚರಿಸ್ತಾ ಇದೆ. ಆಕಾಶವಾಣಿ ನಮ್ಮ ಕಿವಿಗಳ ಮೂಲಕ ನಮ್ಮ ಮನಸ್ಸನ್ನು ಆವರಿಸುವ ಅಪರೂಪದ ಮತ್ತು ನಮ್ಮ ನಡುವೆ ಇರುವ ಶ್ರೇಷ್ಠ ಮಾಧ್ಯಮಗಳಲ್ಲಿ ಒಂದು. ಇಲ್ಲಿ ಮಾಹಿತಿಯೂ ಇದೆ, ಅದರ ಜೊತೆಗೆ ನಮಗೆ ವಿದ್ಯೆಯನ್ನು ದಾಟಿಸುವ ಬಹುದೊಡ್ಡ ಗುರುತರವಾದ ಜವಾಬ್ದಾರಿಯೂ ಇದೆ, ಜೊತೆಗೆ ನಮ್ಮ ಮನಸ್ಸನ್ನ ಆನಂದಕ್ಕೊಳಪಡಿಸುವ ಮನರಂಜನೆಯೂ ಈ ಕಾರ್ಯಕ್ರಮಗಳಲ್ಲಿ ಇದೆ. ಹೀಗಾಗಿಯೇ ಆಕಾಶವಾಣಿ ಕೇವಲ ಯಾರೋ ಒಬ್ಬರ ಇಬ್ಬರ ಬಂಧು ಅಲ್ಲ, ಈ ನಾಡಿನ ಪ್ರತಿಯೊಬ್ಬರ ಬಂಧು, ಸ್ನೇಹಿತ, ಪ್ರಾಣಮಿತ್ರ. ಇದರ ಮೂಲಕ ಯಾರೋ ರೈತ ತಾನು ಕೃಷಿ ಮಾಡಬೇಕಾದ ಕ್ರಮವನ್ನು ಕಲಿತಿರುವುದು ಹೌದು, ಯಾರೋ ಉದ್ಯಮಿ ತನ್ನ ಉದ್ಯಮವನ್ನ ಮತ್ತಷ್ಟು ಬೆಳೆಸುವುದಕ್ಕೆ ಅಭಿವೃದ್ಧಿಗೊಳಿಸುವ ಮಾರ್ಗವನ್ನ ತಿಳ್ಕೊಂಡಿರುವುದು ಸತ್ಯ, ಇನ್ಯಾರೋ
ಸಿನಿಮಾದ ಹಾಡುಗಳ ಮೂಲಕ ಅಥವಾ ಇನ್ಯಾವುದೋ ಜನಪದ ಹಾಡುಗಳ ಮೂಲಕ ತಮ್ಮ ಮನವನ್ನು ರಂಜಿಸಿಕೊಂಡಿರುವುದು ಹೌದು. ಇಂತಹ ಅಪರೂಪದ ಮತ್ತು ಶ್ರೇಷ್ಠ ಮಾಧ್ಯಮ ಬಹುಕಾಲ ನಮ್ಮ ಜೊತೆಗೆ ಇರಲಿ ಮತ್ತು ನಮ್ಮ ಜನರನ್ನ ಇದೇ ರೀತಿಯಲ್ಲಿ ತಿದ್ದುತ್ತ ಬೆಳೆಸುತ್ತ ತಾನೂ ಬೆಳೆಯುತ್ತ ಹಲವರಿಗೆ ಅನ್ನವನ್ನೂ ನೀಡುತ್ತಾ ಹಲವರಿಗೆ ಬದುಕುವ ಕ್ರಮವನ್ನೂ ಕಲಿಸುತ್ತಾ ನಮ್ಮ ಜೊತೆಗೆ ಸದಾಕಾಲ ಇರಲಿ ಅಂತ ನಾನು ಹಾರೈಸ್ತೇನೆ. ನೀವು ಕೂಡ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರೋರು ನಿಮಗೆ ಸರಿ ಅನಿಸಿದ ಮಾಹಿತಿ ಪೂರ್ಣವಾದ ವಿದ್ಯೆಯನ್ನೂ ದಾಟಿಸುವ ಮನರಂಜನೆಯನ್ನೂ ಒದಗಿಸುವಂತಹ ಆಲೋಚನೆ ಇದ್ರೆ ಅವುಗಳನ್ನ ಆಕಾಶವಾಣಿಗೆ ದಾಟಿಸಿ ನಿಮ್ಮ ಅಭಿಪ್ರಾಯಗಳು ನಿಮ್ಮ ಮನಸ್ಸಿನೊಳಗಡೆಗೆ ಇರುವ ವಿವರಗಳು ನಿಮ್ಮ ಒಳಗಡೆಗೆ ಅಡಗಿ ಕೂತ ಮಾಹಿತಿಯ ಕಣಜ ಕೂಡ ಸಾರ್ವಜನಿಕರಿಗೆ ಸಿಗುವ ಹಾಗಾಗಲಿ. ಈ ಸಾರ್ವಜನಿಕ ಪ್ರಸರಣ ದಿನವನ್ನ ಈ ಮೂಲಕ ನಾವು ಸಾರ್ಥಕಗೊಳಿಸೋಣ. ಆಕಾಶವಾಣಿ ದೂರದರ್ಶನ ನಿರ್ದೇಶಕರಾಗಿದ್ದ ಜಿಎಂ ಶಿರಹಟ್ಟಿ. ರೇಡಿಯೋ ಪ್ಯೂರ್ಲಿ ಇದೊಂದು ಸಮೂಹ ಮಾಧ್ಯಮ. ಇವತ್ತ ಟೆಕ್ನಾಲಜಿ ಬಹಳ ಮುಂದೆ ಹೋಗ್ತಿದೆ. ರೇಡಿಯೋ ಅಂದ್ರೆ ಅದು ಒಂದು ಟೆಕ್ನಿಕಲ್ ಬಾಕ್ಸ್ ಅಂತ ಹಂಗ ಆಗ್ಬಿಟ್ಟಿದೆ. ಪರ್ಟಿಕ್ಯುಲರ್ಲಿ ಇನ್ ವೆಸ್ಟರ್ನ್ ಕಂಟ್ರೀಸ್ ನೋಡಿದ್ರೆ ಅವರಿಗೆ ಬರೀ ಇನ್ಫಾರ್ಮೇಟಿವ್ ಬಾಕ್ಸ್ ಆಗ್ಬಿಟ್ಟಿದೆ. ಆದ್ರೆ ನಮಗೆ ಹಂಗಿಲ್ಲ. ಎಲ್ಲಿ ಒಂದು ಡೈವರ್ಸಿಫೈಡ್ ಕಲ್ಚರ್ ಇದೆ, ಎಲ್ಲಿ ಪ್ಲೂರಲ್ ಸೊಸೈಟೀಸ್ ಆರ್ ದೇ. ಈ ಪ್ಲೂರಲ್ ಸೊಸೈಟಿ ಇರೋದ್ರಿಂದ, ಡೈವರ್ಸಿಫೈಡ್ ಕಲ್ಚರ್ ಇರೋದ್ರಿಂದ ರೇಡಿಯೋದ ರೋಲ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ನಾವು ರೇಡಿಯೋ ಸ್ಟಾರ್ಟ್ ಮಾಡಿದಾಗ ನಮ್ಮ ದೇಶದೊಳಗೆ ಅವಾಗ ನಮ್ಮಲ್ಲೇ ಸುಮಾರು 75% ಇಲ್ಲಿಟ್ರಸಿ ಇತ್ತು. ಅವಾಗ ರೇಡಿಯೋ ಬಂದಿತ್ತು, ಅವ್ರಿಗೊಂದು ಬೂನ್ ಬಂದಂಗ್ ಬಂತು. ಬಟ್ ರೇಡಿಯೋ ಬಂದ್ಮೇಲೆ ಇಟ್ ಈಸ್ ಡೆಮೋಕ್ರಟೈಸ್ಡ್ ಎವ್ರಿಥಿಂಗ್. ಜ್ಞಾನದ ಒಂದು ಮೊನೋಪಲಿ ಇತ್ತು, ಅದನ್ನು ತೆಗೆದು ಹಾಕಿತು. ಹಿಂಗಾಗಿ ರೇಡಿಯೋ ಇವತ್ತಿಗೂ ನಮ್ಮಂತ ದೇಶದೊಳಗೆ ಅದು ಸಮೂಹ ಮಾಧ್ಯಮವಾಗಿನೇ ಇದೆ. ತಾಂತ್ರಿಕ ಆವಿಷ್ಕಾರಗಳು ಬಂದರೂ ಸಹಿತ ರೇಡಿಯೋದಿಂದ ಏನ್ ಮಾಡಬೇಕಾಗಿದೆ ಅದು ಬಹಳ ಕಡಿಮೆ ಆಗಿದೆ. ಬ್ರಿಂಗಿಂಗ್ ದಿ ಕಂಟೆಂಟ್ ಅದು ತಗೊಂಬರೋದು ಯಾರಿಗೂ ಆಗ್ತಾ ಇಲ್ಲ. ಜನರಿಗೆ ಕಂಟೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕಂಟೆಂಟ್ ಯಾವ್ದು ಹಾಕ್ಬೇಕನ್ನೋದು ಒಂದು. ದೇರ್ ಶುಡ್ ಬಿ ರೀಸನ್ ಟು ಟ್ಯೂನ್ ಯುವರ್ ರೇಡಿಯೋ. ಆಮೇಲೆ ದ ಟ್ಯೂನ್ ಆದ್ಮೇಲೆ ದೇರ್ ಶುಡ್ ಬಿ ಸಮ್ ರೀಸನ್ ಟು ಸ್ಟೇ ಟ್ಯೂನ್ಡ್. ಅದು ಕೇಳುವಂಗ ಆಗ್ಬೇಕು. ಅದು ಕೇಳುವಂಗ ಆದ್ಮೇಲೆ ಸಹಿತ ಯುವರ್ ಕಂಟೆಂಟ್ ಶುಡ್ ಬಿ ದೇರ್ ಶುಡ್ ಬಿ ರೀಸನ್ ಟು ರೀಟ್ಯೂನ್ ಇಟ್ ಅಂತ. ಇನ್ನೊಮ್ಮೆ ಕೇಳುವಂಗ ಆಗ್ಬೇಕು. ಯಾವ ವಿಷಯಗಳನ್ನ ಯಾವ ಸಮಸ್ಯೆಗಳನ್ನ ನಾವು ಜನರಿಗೆ ತರಬೇಕು ಅಂತ ಒಂದು ಮಾಧ್ಯಮದಿಂದ ಅನ್ನೋದು ಬಹಳಷ್ಟು ವಿಚಾರ ಮಾಡಬೇಕಾದಂತದ್ದು ಕೆಲಸ. ಮಾರ್ಷಲ್ ಮ್ಯಾಕ್ಲೋನ್ ಹೇಳಿದ್ದೇ ಅದೇ. ಈ ರೇಡಿಯೋ ಈಸ್ ಒನ್ ಆಫ್ ದಿ ಮೇಜರ್ ಎಕ್ಸ್ಟೆನ್ಷನ್ ಆಫ್ ದಿ ಮ್ಯಾನ್. ಅದು ರೇಡಿಯೋ ಹ್ಯೂಮನ್ ಬಾಡಿ ಈಸ್ ಎ ಟ್ರಾನ್ಸ್ಮಿಟೆಡ್ ಬಾಡಿ. ಇದು ದರ್ ಈಸ್ ಎ ಟ್ರಾನ್ಸ್ಮಿಷನ್, ದರ್ ಈಸ್ ಎ ರೆಕಾರ್ಡಿಂಗ್, ದರ್ ಈಸ್ ಎ ಸ್ಪೀಕರ್, ದರ್ ಈಸ್ ಎ ಮೈಕ್ರೋಫೋನ್, ಎವ್ರಿಥಿಂಗ್ ಈಸ್ ದೇರ್. ದಿ ರೇಡಿಯೋ ಕ್ಯಾನ್ ಬಿ ಮೇಡ್ ಆಸ್ ಮೋಸ್ಟ್ ಇಂಪಾರ್ಟೆಂಟ್ ಮೀಡಿಯಂ ಇಫ್ ಇಟ್ ಕನ್ಸರ್ನ್ಸ್ ವಿತ್ ದಿ ಕಂಟೆಂಟ್ ಆಫ್ ಆರ್ ದಿ ಪೀಪಲ್. ಹಿರಿಯ ಮನೋವೈದ್ಯರು, ಲೇಖಕರು ಡಾಕ್ಟರ್ ಸಿಆರ್ ಚಂದ್ರಶೇಖರ್. ಎಲ್ಲ ಶ್ರೋತೃಗಳಿಗೆ, ಕರ್ನಾಟಕ ಜನತೆಗೆ ಶುಭಾಶಯಗಳನ್ನು ಕಲ್ಪಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ನನಗೆ ಬುದ್ಧಿ ತಿಳಿದ ವಯಸ್ಸಿನಿಂದ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳಿ ಆನಂದ ಪಟ್ಟಿದ್ದೇನೆ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಬೆಂಗಳೂರು ಆಕಾಶದ ಮುಖಾಂತರ ಪ್ರಸಾರ ಆಗ್ತಿರ್ತಕ್ಕಂಥ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಬಹಳ ಇಷ್ಟ ಆಗ್ತಾ ಇತ್ತು. ಚಲನಚಿತ್ರ ಧ್ವನಿವಾಹಿನಿಗಳು ಬಹಳ ಜನಪ್ರಿಯ. ಸಾಮಾನ್ಯ ಭಾನುವಾರ ಹಾಕೋರು ಅದನ್ನ, ಹಾಗೆ ಮನೆ ಮಾತು ಎಸ್ ಮೂರ್ತಿಯವರ ಈರಣ್ಣ ಪಾತ್ರ ಇನ್ನು ಜ್ಞಾಪಕ ಇದೆ. ರೇಡಿಯೋ ಡಾಕ್ಟರ್ ಅತ್ಯಂತ ಜನಪ್ರಿಯವಾದಂತಹ ಕಾರ್ಯಕ್ರಮ. ಅದರಲ್ಲಿ ಬಹುಶಃ ನಾನು 100ಕ್ಕೂ ಹೆಚ್ಚಿನ ವಿಷಯಗಳ ಬಗ್ಗೆ ಮಾತಾಡಿದ್ದೇನೆ. 4 ನಿಮಿಷದ ಅವಧಿನಲ್ಲಿ ಹೇಳಬೇಕಾದಂತಹ ವಿಷಯವನ್ನ ಸ್ಪಷ್ಟವಾಗಿ ನಿಖರವಾಗಿ ಹೇಳ್ತಕ್ಕಂತ ಒಂದು ಕಲೆಯನ್ನ ಆಕಾಶವಾಣಿ ನಮಗೆ ಕಲಿಸಿಕೊಡ್ತು. ಹಾಗೆ ನಾನು ಕರ್ನಾಟಕದ ಬಹುಶಃ ಎಲ್ಲಾ ರೇಡಿಯೋ ಕೇಂದ್ರಗಳಿಗೂ ಹೋಗಿದ್ದೇನೆ. ಈಗ ನಾನು ಯಾವುದೇ ಊರಿಗೆ ಹೋಗಿ, ಮಂಗಳೂರಿಗೆ ಹೋಗ್ಲಿ, ಚಿತ್ರದುರ್ಗ ಹೋಗ್ಲಿ, ಗುಲ್ಬರ್ಗ ಹೋಗ್ಲಿ ಅಥವಾ ಧಾರವಾಡಕ್ಕೆ ಹೋಗ್ಲಿ, ಆಕಾಶವಾಣಿಯ ಅವರು ಬಂದು ಸರ್ ನೀವು ಬರಬೇಕು, ಭಾಷಣ ಕೊಡಿ, ಒಂದು ಸಂವಾದ ಮಾಡಿ ಅಥವಾ ಒಂದು ಫೋನ್ ಇನ್ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಬಹುಶಃ ಕರ್ನಾಟಕದ ಎಲ್ಲಾ ನಿಲಯಗಳಿಂದ ನಾನು ಮಾತಾಡಿದ್ದೇನೆ, ಭಾಷಣ ಮಾಡಿದ್ದೇನೆ, ಹಾಗೆ ಸಂವಾದ ನಡೆಸಿದ್ದೇನೆ, ಮತ್ತೆ ಫೋನ್ ಇನ್ ಕಾರ್ಯಕ್ರಮ ನಾನು ನಡೆಸಿಕೊಟ್ಟಿದ್ದೇನೆ. ಇದೊಂದು ಅತ್ಯಂತ ಮಾನಸಿಕ ಸಂತೋಷ ಕೊಡ್ತಕ್ಕಂತ ಹಾಗೆ ಜನಗಳನ್ನ ಮುಟ್ಟಕ್ಕಂತದ್ದು. ನಾನು ಪತ್ರಿಕೆಯಲ್ಲಿ ಸಾಕಷ್ಟು ಲೇಖನ ಬರೀತೇನೆ, ಪುಸ್ತಕ ಪ್ರಕಟ ಮಾಡಿದ್ದೇನೆ. ಆದ್ರೆ ಆಕಾಶ ಮುಖಾಂತರ ಸಾವಿರಾರು ಜನಕ್ಕೆ ಸಂದೇಶ, ಮಾನಸಿಕ ಕಾಯಿಲೆಗಳು ಹೇಗೆ ಬರ್ತವೆ, ಯಾಕೆ ಬರ್ತವೆ, ಅದಕ್ಕೆ ಚಿಕಿತ್ಸೆ ಏನು, ದೈವಭೂತ ಮಾಟ ಮಂತ್ರ ಅದಕ್ಕೇನು ಸಂಬಂಧ ಇಲ್ಲ, ಈ ರೀತಿ ಜನಗಳಿರ್ತಕ್ಕಂಥ ಅನೇಕ ತಪ್ಪು ನಂಬಿಕೆಗಳನ್ನ ನಿವಾರಣೆ ಮಾಡಲಿಕ್ಕೆ, ಹಾಗೆ ಕಾಯಿಲೆಗಳ ಬಗ್ಗೆ ವೈಜ್ಞಾನಿಕ ಮಾಹಿತಿಯನ್ನ ಕೊಡೋದಕ್ಕೆ ಆಕಾಶವಾಣಿ ನನಗೆ
ಬಹಳ ಸಹಾಯ ಮಾಡಿದೆ. ಅದಕ್ಕಾಗಿ ಆಕಾಶವಾಣಿಗೆ ನಾನು ಧನ್ಯವಾದ ಹೇಳ್ತೇನೆ. ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ಲೇಖಕಿ ಛಾಯಾ ಭಗವತಿ, ರೇಡಿಯೋ ಬಗ್ಗೆ ಮಾತಾಡಬೇಕು ಅಂದ್ರೆ ಅದು ಬದುಕಿನ ಒಂದು ಅವಿಭಾಜ್ಯ ಅಂಗ. ಒಂದೇ ಮಾತ್ರದಿಂದ ಶುರುವಾದಂತಹ ನಮ್ಮ ಬಾಲ್ಯದ ಬೆಳಗುಗಳು ಕೊನೆಗೆ ಜೈ ಹಿಂದ್ ಹೇಳಿ ರಾತ್ರಿ ಕಾರ್ಯಕ್ರಮ ಮುಗಿಸೋ ತನಕನೂ ನಾವು ಅಷ್ಟು ಆಸಕ್ತಿಯಿಂದ ಕಾರ್ಯಕ್ರಮಗಳನ್ನ ಕೇಳಿ ಬೆಳೆದಂತಹ ಬಂಗಾರದಂತಹ ಬಾಲ್ಯ ನಮ್ದು. ಆಗಿನ ತಂದೆ ತಾಯಿಂದ್ರು ಮಕ್ಕಳಿಗೆ ಹೆಚ್ಚಿನ ಮಾಧ್ಯಮಗಳಿಗೆ ತರಿಸ್ಕೊಡುವಂತಹ ಯಾವ ಅವಕಾಶಗಳು ಇರ್ಲಿಲ್ಲ. ಅವಾಗ ವೃತ್ತಪತ್ರಿಕೆಗಳಿದ್ರು ಬಹಳ ಅನುಕೂಲ ಇರೋರ್ ಮನೆಗೆ ಅಷ್ಟೇ ಪೇಪರ್ ಹಾಕ್ಸೋಣ ಅಂತ ಅನುಕೂಲ ಇರ್ತಿತ್ತು. ಎಂತಹ ಕಡು ಬಡವ ಆದ್ರೂ ಅವನ ಮನೆಯೊಳಗ ಒಂದ್ ಸಣ್ಣ ಟ್ರಾನ್ಸಿಸ್ಟರ್ ಇದ್ದೇ ಇರ್ತಿತ್ತು. ಅದ್ರೊಳಗ್ ಬರುವಂತಹ ಕಾರ್ಯಕ್ರಮಗಳು, ದೇಶಭಕ್ತಿ ಗೀತೆಗಳು, ಭಾವಗೀತೆಗಳು, ಅದೊಂದು ವಿಭಿನ್ನ ಜಗತ್ತು. ಆ ದಿನಗಳು ಸುವರ್ಣ ಯುಗ ಅಂತಾನೆ ನಾನು ನೆನ್ಪು ಮಾಡ್ಕೊಳ್ಳಿಕ್ ಇಷ್ಟಪಡ್ತೀನಿ. ರೇಡಿಯೋ ದಶಕ ಮಾಧ್ಯಮ, ಇವತ್ತಿಗೂ ಕೂಡ ಅದು ತನ್ನ ಛಾಪನ್ನ ತನ್ನ ಪ್ರಭಾವವನ್ನ ಉಳಿಸ್ಕೊಂಡೇ ಬಂದಿರೋದು ಒಂದು ಅಭಿನಂದನೀಯ ಸಾಧನೆ ಅಂತಾನೆ ನನ್ನ ಅನಿಸಿಕೆ. ನಾನು ರೇಡಿಯೋದೊಳಗ್ 3 ವರ್ಷ ಆರ್ಜೆ ಆಗಿ ಇಲ್ಲಿ ಬೆಂಗಳೂರಿನ ನಿಲಯದಲ್ಲಿ ಕೆಲಸ ಮಾಡ್ತಿರುವಾಗ ನನಗೆ ಅದು ಕಟ್ಟಿಕೊಟ್ಟ ನೆನಪುಗಳು. ಜೀವನದುದ್ದಕ್ಕೂ ನಾನು ಅದನ್ನ ಸಹಿತಾ ಹೋಗುವಂತಹ ಸರಿಯಾದ ವೃತ್ತಿ ಅದು. ಕಾರ್ಯಕ್ರಮಗಳ ಮೂಲಕ ಅಷ್ಟೇ ಅಲ್ಲ, ಒಬ್ಬ ಮನುಷ್ಯನ ಭಾವೋದ್ದೀಪನದ ಜೀವನ, ಆ ಭಾವಲೋಕ ಅನಾವರಣ ಆಗ್ತಾ ಹೋಗುದು ಬಹಳಷ್ಟು ಸಂಗತಿಗಳ ಮೂಲಕ. ಅದು ಒಂದು ಪರಿಸರ ಆಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆ ಎಲ್ಲಾ ಅಂಶಗಳನ್ನ ಸಮಗ್ರವಾಗಿ ತನ್ನ ಕಾರ್ಯಕ್ರಮಗಳ ಮೂಲಕ ಪ್ರಸರಿಸ್ತಾ ಯಾವ ವಯೋಮಾನದವರಿಗೆ ಆಗಿನೂ ಅದು ಕಟ್ಟಿಕೊಡುವಂತಹ ಪ್ರಪಂಚ, ಅದು ಬಹಳ ಉನ್ನತವಾದ ಪ್ರಪಂಚ ಅಂತಾನೆ ನನ್ನ ಗಟ್ಟಿ ಅನಿಸಿಕೆ. ಇವತ್ತಿಗೂ ಕೂಡ ನನ್ನ ಕುಟುಂಬದೊಳಗೆ ರೇಡಿಯೋ ಒಂದು ದಶಕ ಮಾಧ್ಯಮ. ಟಿವಿನೇ ಇಲ್ಲದಂತಹ ಮನೆ ನಮ್ಮದು. ನಾನು ಸದಾ ಹೇಳ್ತಿರ್ತೀನಿ, ಟಿವಿ ನಮ್ಮಲ್ಲಿಲ್ಲವಯ್ಯ, ರೇಡಿಯೋ ಮತ್ತು ಪುಸ್ತಕ ನಮ್ಮನೆ ದೇವರು ಅಂತ. ಆಪ್ತವಾಗಿ ಕೇಳೆ ಸಖಿ ಅಥವಾ ಸಖಿ ಸಹೇಲಿ, ಹಿಂದಿ ಕಾರ್ಯಕ್ರಮಗಳಾಗಿರ್ಬೋದು, ಕನ್ನಡ, ಈ ಎಲ್ಲಾ ಭಾಷೆಗಳಲ್ಲಿ ಬದುಕನ್ನ ತುಂಬಾ ಚಂದ ಕಟ್ಟಿಕೊಡುವಂತಹ ಒಂದು ಮಾಧ್ಯಮ ರೇಡಿಯೋ. ಕರ್ನಾಟಕ ಗೆಜೆಟಿಯರ್ನ ನಿವೃತ್ತ ಪ್ರಧಾನ ಸಂಪಾದಕರಾದ ಟಿಜಿ ನರಸಿಂಹಮೂರ್ತಿ, ಸುಮಾರು 60 ವರ್ಷಗಳಿಂದ ಆಲ್ ಇಂಡಿಯಾ ರೇಡಿಯೋ ಕೇಳ್ಕೊಂಡು ಬರ್ತಾ ಇರೋನು, ಮತ್ತೆ ರೇಡಿಯೋದೊಂದಿಗೆ ಬೆಳೆದಿರೋನು. ನಮಗೆ ಹೊರಗಣ ಪ್ರಪಂಚವನ್ನ ಪರಿಚಯ ಮಾಡಿದ್ದೇ ಮೊದಲಿಗೆ ರೇಡಿಯೋ. ಆ ರೇಡಿಯೋ ನಮ್ಮ ಪಾಲಿಗೆ ಒಂದು ಯಂತ್ರವಲ್ಲ, ಅದೊಂದು ಮಾನವ, ಅದೊಂದು ಮನಸ್ಸು, ಅದೊಂದು ವ್ಯಕ್ತಿ. ಇವತ್ತು ಸಹ ಕಾರಲ್ಲಿ ಡ್ರೈವ್ ಮಾಡ್ತಾ ಕೇಳ್ತಾ ಹೋಗುವುದು ರೇಡಿಯೋನೇ. ಆ ರೇಡಿಯೋಲ್ ಬರತಕ್ಕಂತಹ ವ್ಯಕ್ತಿಗಳು ಮಾತನಾಡುವಾಗ ನಮ್ಮ ಎದುರುಗಡನೆ ಇದ್ದು ಮಾತನಾಡತಕ್ಕಂತಹ ಭಾವನೆ ನಮ್ಮಲ್ಲಿ ಸಹಜವಾಗೇ ಬರುತ್ತೆ. ಇಂತಹ ರೇಡಿಯೋ ಎಷ್ಟು ಕಾಲದಿಂದ ನಮ್ಮ ಮನಗಳನ್ನ, ನಮ್ಮ ಮನೆಗಳನ್ನ ತಣಿಸ್ತಾ ಇದೆ ಅಂತಂದ್ರೆ ನಮಗೆ ಬೇಕಾದನ್ನೆಲ್ಲ ಕೊಡ್ತಾ ಇದೆ. ಇತ್ತೀಚೆಗಂತೂ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ನಿರೂಪಣೆ ಮಾಡ್ತಾ ಒಂದು ಹೊಸ ಆವಿಷ್ಕಾರವನ್ನೇ ರೇಡಿಯೋ ತಂದಿದೆ ಅಂದ್ರೆ ತಪ್ಪಾಗಲಾರದು. ಇಂತಹ ಆಕಾಶವಾಣಿ ನಮ್ಮೊಡನೆ ಸದಾ ಕಾಲ ಇರುತ್ತೆ. ಈ ಒಂದು ಆಕಾಶವಾಣಿಯಲ್ಲಿ ಈಗ ಬಂದಂತಹ ವಿವಿಧ ತರಂಗಾಂತರಗಳಲ್ಲಿ ಮೂಡಿ ಬರುವ ಕಾರ್ಯಕ್ರಮಗಳು ಎಲ್ಲ ವಯಸ್ಸಿನ ಜನರ ಮನಗಳನ್ನ ತಣಿಸುತ್ತೆ. ವೈವಿಧ್ಯಮಯವಾಗಿ ಕರ್ನಾಟಕದ ಮಾತ್ರವಲ್ಲದೆ ಇಡೀ ಜಗತ್ತಿನ ಮೂಲೆ ಮೂಲೆಗಳಲ್ಲಿನ ವಿಶೇಷಗಳನ್ನ ನಮಗೆ ಮಾತಿನ ಮೂಲಕ ತಲುಪುತ್ತೆ. ನಮ್ಮ ಮನಸ್ಸಿನಲ್ಲಿ ಒಂದು ಮನೋಭೂಮಿಕೆ ಏರ್ಪಟ್ಟು ನಮ್ಮ ಚಿಂತನೆಗಳನ್ನ ಹೆಚ್ಚುವಂತೆ ಆಲ್ ಇಂಡಿಯಾ ರೇಡಿಯೋ ಮಾಡ್ತಾ ಇದೆ. ನಾವು ಸದಾ ಆಕಾಶವಾಣಿಗೆ ಋಣಿಯಾಗಿರ್ತೇವೆ, ಆಕಾಶವಾಣಿಗಾಗಿ ಕಾಯ್ತಾ ಇರ್ತೇವೆ. ಚಲನಚಿತ್ರ ನಟ ನಿರ್ದೇಶಕ ರಮೇಶ್ ಅರವಿಂದ್, ಈಗೆಲ್ಲ ಇಯರ್ಫೋನ್ಸ್ ಹಾಕೊಂಡು ಮೊಬೈಲ್ ಮೂಲಕ ರೇಡಿಯೋಲ್ ಬರೋ ಹಾಡುಗಳನ್ನ ಕೇಳ್ತಾ ಇರ್ತೀವಿ. ಆದ್ರೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಆ ರೇಡಿಯೋ ಅನ್ನೋ ವಸ್ತು ಈ ಕಾಲದ ಮೈಕ್ರೋವೇವ್ ಓವನ್ ಸೈಜ್ ಇರ್ತಾ ಇತ್ತು. ಅದನ್ನು ಎತ್ಕೊಂಡು ಹೋಗೋಕೆ ನಾನು ನನ್ನ ತಮ್ಮ ಇಬ್ರು ಬೇಕಾಗಿತ್ತು. ನಮ್ಮ ಸಣ್ಣ ಮನೆಯ ಕಬೋರ್ಡಿನ ಅರ್ಧ ಜಾಗ ಆ ರೇಡಿಯೋಗೆ ಹೋಗ್ತಿತ್ತು. ಆ ಪೆಟ್ಟಿಗೆಯಿಂದ ಬಂದಂಥ ಧ್ವನಿಗಳು, ಹಾಡುಗಳು, ಸಂದೇಶಗಳನ್ನು ನಾನು ಮರೆಯೋಕ್ಕೆ ಆಗಲ್ಲ. ಆ ರೇಡಿಯೋನ ಆಪರೇಟ್ ಮಾಡೋಕ್ಕೆ
ಈಗಿನ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಕ್ಯಾಪ್ ಥರ ಒಂದು 6 ನಾಬ್ಗಳಿರೋದು. ಈಗಿನ ಕೀಬೋರ್ಡಿನ ಕೀಸ್ ಥರ ಒಂದು 5-6 ಕೀಸ್ ಇರೋದು. ಅವುಗಳನ್ನು ನಮ್ಮಪ್ಪ ಆಪರೇಟ್ ಮಾಡ್ತಿದ್ರು. ಆ ನಾಬನ್ನು ತಿರುಗಿಸಿದ್ರೆ ಒಂದು ನೀಡಲ್ ಮೂವ್ ಆಗಿ ಯಾವ ಸ್ಟೇಷನ್ನು ಅಂತ ತೋರಿಸಿ ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಅಂತ ಹಾಡು ಶುರುವಾಗೋದು. ಇಡೀ ಫ್ಯಾಮಿಲಿ ಆ ಹಾಡನ್ನು ಕೇಳ್ತಾ ಮೈ ಮರೆತು ಆ ಸೋಫಾಲ್ ಕೂರ್ತಿದ್ವಿ. ರೆಡ್ ಫೋರ್ಟಲ್ಲಿ ಪ್ರೈಮ್ ಮಿನಿಸ್ಟರ್ ಸ್ಪೀಚ್ ಕೊಡ್ತಾರಂದರೆ ನಮಗೆ ಗೊತ್ತಾಗ್ತಿದ್ದು ಆ ಪೆಟ್ಟಿಗೆ ಮೂಲಕ, ಆ ರೇಡಿಯೋ ಮೂಲಕನೇ. ಹಾಗಾಗಿ ಬಾಲ್ಯದಲ್ಲಿ ನಮ್ಮ ಮತ್ತು ಹೊರಗಿನ ಪ್ರಪಂಚದ ಮಧ್ಯೆ ಇದ್ದಂಥ ಮುಖ್ಯವಾದ ಸೇತುವೆ ಅಂದರೆ ರೇಡಿಯೋ. ರೇಡಿಯೋ ವಾಸ್ ದ ಓನ್ಲಿ ಬ್ರಿಡ್ಜ್ ವಿ ಹ್ಯಾಡ್ ಟು ದ ಔಟ್ಸೈಡ್ ವರ್ಲ್ಡ್. ಆ ಮಾತಾಡ್ತಿರೋ ಹಾಡ್ತಿರೋರ ಮುಖಗಳನ್ನು ನಾವು ಕಲ್ಪಿಸ್ಕೊಳ್ತಾ ಇದ್ವಿ. ದೇವರ್ ಅವರ್ ಸೆಲೆಬ್ರಿಟೀಸ್ ಓನ್ಲಿ ಥ್ರೂ ದರ್ ವಾಯ್ಸ್. ನಮ್ಮ ಮೂಡನ್ನು ಒಂದು ಕ್ಷಣದಲ್ಲಿ ಬದಲಾಯಿಸಬಲ್ಲ ಜಾದು ಸಂಗೀತಕ್ಕಿದೆ. ಆ ಸಂಗೀತದ ಸೇತುವೆಯೇ ರೇಡಿಯೋ. ರೇಡಿಯೋ ಲೋಕಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು, ನಮನಗಳು. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಕಾಂಟ್ರಿಬ್ಯೂಷನ್. ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಮಾಮರವೆಲ್ಲೋ ಕೋಗಿಲೆಯಲ್ಲೋ. ಮನಗುಂಡಿಯ ಬಸವಾನಂದ ಸ್ವಾಮೀಜಿ. ತುಂಬಾ ಸಂತೋಷ ಆಗ್ತಾ ಇದೆ. ಸಣ್ಣ ಹುಡುಗರಿಂದನು ಪಕ್ಕದ ಮನೆಗೆ ರೇಡಿಯೋ ಇರ್ತಿತ್ತು, ಅವಾಗ ಅಲ್ಲಿಂದ ಪ್ರಾರಂಭ ಮಾಡಿ ಇವತ್ತಿನವರೆಗೆ ನನಗೆ ರೇಡಿಯೋ ನನ್ನ ಜೀವನದೊಂದು ಅವಿಭಾಜ್ಯ ಅಂಗ ಆಗಿದೆ ಅಂತಾನೆ ಹೇಳಬೇಕು. ವಯಸ್ಸಾದಂತವರು ಹೆಚ್ಚು ರೇಡಿಯೋ ಕೇಳ್ತಾರೆ, ಹಾಗಾಗಿ ಆಕಾಶವಾಣಿಯ ಒಂದು ಗುರಿ ಏನಿದೆ, ಶಿಕ್ಷಣ, ಮನೋರಂಜನೆ ಮತ್ತು ಮಾಹಿತಿ, ಅದರ ಜೊತೆಗೆ ಸಂಸ್ಕೃತಿ ಮತ್ತು ದೇಶಭಕ್ತಿ, ಇದನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಅನ್ಕೊಳ್ತೀನಿ. ಚಿತ್ರಗೀತೆಗಳ ವಿಷಯದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ಬಹಳ ಒಳ್ಳೇದು, ಯಾಕಂದ್ರೆ ಭಕ್ತಿ ಪ್ರಧಾನವಾದಂತಹ ಚಿತ್ರಗೀತೆಗಳಿರುತ್ತೆ, ದೇಶಭಕ್ತಿ ಪ್ರಧಾನವಾದಂತಹ ಚಿತ್ರಗೀತೆಗಳು, ನೀತಿ ನೈತಿಕ ಮೌಲ್ಯಗಳನ್ನ ಉದ್ದೀಪನ ಮಾಡುವಂತಹ ಚಿತ್ರಗೀತೆಗಳು ಹೆಚ್ಚು ಹೆಚ್ಚು ಬರಬೇಕು ಅಂತೇಳಿ ನಾನು ಬಯಸ್ತೀನಿ. ಅದನ್ನ ರೇಡಿಯೋ ಮೂಲಕ ನಾನು ತುಂಬಾ ಪ್ರಯೋಜನ ಪಡ್ಕೊಂಡಿದ್ದೀನಿ. ಜ್ಞಾನಾರ್ಜನೆ ದೃಷ್ಟಿಯಿಂದ ಇರಬಹುದು, ನನ್ನ ಜೀವನದ ಅವಿಭಾಜ್ಯ ಅಂಗ ಆಗಿ ಕೆಲಸ ಮಾಡಿದೆ ರೇಡಿಯೋ. ಆದ್ರಿಂದ ರೇಡಿಯೋ ಸಿಬ್ಬಂದಿಗೆ ಮತ್ತು ಪ್ರಸಾರ ಭಾರತಿಗೆ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಪ್ರಸಕ್ತ ಪರಿಸ್ಥಿತಿಯಲ್ಲಿ ಅಭಿಮಾನಿ ಕೇಳುಗ ಬಳಗಕ್ಕಿರುವ ವಿಪುಲ ಅವಕಾಶಗಳ ಮಹಾಪೂರದಲ್ಲಿ ಆಕಾಶವಾಣಿ ಸವಾಲು ಎದುರಿಸುತ್ತಿದೆ. ಮೌಖಿಕ ಪರಂಪರೆಯ ನಾಟಕ, ಜನಪದ, ರೂಪಕ, ಚಿಂತನ, ಮಂಥನ ಮುಂತಾಗಿ ಮಕ್ಕಳು, ಮಹಿಳೆಯರು, ಯುವಜನರು, ಹಿರಿಯರು ಎಲ್ಲರ ಮನೆ ಮನ ತುಂಬಿದ್ದ ಆಕಾಶವಾಣಿ ಈಗ ನ್ಯೂಸ್ ಆನ್ ಏರ್ ಆಪ್ ಮೂಲಕ ಮೊಬೈಲ್ನಲ್ಲಿ ಹೊಸ ಸ್ವರೂಪ ಪಡೆದಿದೆ. ಡಿಜಿಟಲ್ ಉತ್ಕೃಷ್ಟ ತಾಂತ್ರಿಕತೆ ಜೊತೆ ಸೇವಾ ನಿರತವಾಗಿದೆ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ಸಾರ್ವಜನಿಕ ಪ್ರಸಾರ ಸೇವೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಸಾರುವ ಆಕಾಶವಾಣಿ ಇಂದಿಗೂ ಬೆರಗು ಮೂಡಿಸುವ ಸೋಜಿಗದ ಮಾಧ್ಯಮ. ಆಕಾಶವಾಣಿಗೆ ಮಹಾತ್ಮ ಗಾಂಧೀಜಿ ಅವರು ಮೊದಲ ಸಲ ಭೇಟಿ ಕೊಟ್ಟ ಈ ದಿನ ಸ್ಮರಣೀಯವಾದದ್ದು. ಅಂತಹ ಅಪರೂಪದ ಕ್ಷಣದ ಸಾಕ್ಷಿಯಾಗಿ ಆಕಾಶವಾಣಿ ಸಾರ್ವಜನಿಕ ಪ್ರಸಾರ ಸೇವೆಯ ದಿನ ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ಬಾನಲಿ ತರಂಗಗಳ ಚಿಲಿಪಿಲಿ ನಿರಂತರವಾಗಿರಲಿ, ಎಂದಿನಂತೆ ಜ್ಞಾನದ ಬೆಳಕು ಪ್ರವಹಿಸುತ್ತಿರಲಿ ಎಂಬ ಹಾರೈಕೆ ನಮ್ಮ ನಿಮ್ಮೆಲ್ಲರದಾಗಲಿ. ಪ್ರಸಾರ ಸೇವೆಯ ಸಾರ್ಥಕ ಪಯಣ. ಆಕಾಶವಾಣಿ ಸಾರ್ವಜನಿಕ ಪ್ರಸಾರ ಸೇವಾ ದಿನ ಆಚರಿಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ರೂಪಕ ಕೇಳಿದಿರಿ. ನಿರೂಪಣಾ ಧ್ವನಿಗಳು ಬಿಕೆ ಸುಮತಿ ಹಾಗೂ ಎಚ್ಕೆ ಸುಬ್ಬಯ್ಯ. ರಚನೆ ಹಾಗೂ ಪ್ರಸ್ತುತಿ ಶರಣಬಸವ ಚೋಳಿನ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.